अनेकल तालूकिन सर्जापुर ठाणिया इन्स्पेक्टर मंजु विरुद्ध दलित संघर्ष समिति प्रतिभटने नडेसिदे। भूमि विचार दलितर मेले इन्स्पेक्टर मंजु दौर्जन्यवेसगिरुव आरोप केळिबंदिदे। आदरिंद दलित संघर्ष समिति सर्जापुर सर्कल ठाणेवरेगे मेरवणिगे माडिदे। कूडले दौर्जन्यवेसगिरुव इन्स्पेक्टर मंजुरन्न अमानतु माडुवंते ओत्तय कूड माडिदारे। प्रतिभटना मेरवणिगेयिंद सर्जापुर अत्तिबेले रस्तेयल्लि ट्राफिक जाम आगित्तु। मंड्य जिलेय पांडवपुर सरकारी आस्पत्रेय शैत्यगार केट्टु होगिदे। शवगळु कोळितु दुर्नाथ होडिता इद्दावे। इन्नु शैत्यगार केट्ट परिणाम अपरिचित शवक्के हुळ बिद्दु वासने कूड बर्ता इदे। दुर्नाथ हेच्चागि शैत्यगार पेट्टिगे तेगेदु प्रकरण बेळकिगे बंदिदे। शैत्यगार दुरुस्ति माडदंतह संदर्भदल्लि अधिकारिगळ विरुद्ध सार्वजनिकरु आक्रोशवन्न होरहाकिद्दारे। ಚಿತ್ರದುರ್ಗದ ಮುರುಘಾ ಸ್ವಾಮೀಜಿಯನ್ನ ಕಳೆದ 3 ದಿನಗಳಿಂದ ವಿಚಾರಣೆಗೆ ಒಳಪಡಿಸಲಾಗಿದೆ। ಬಿಸಿನೆಸ್ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೋದ್ರೆ ಬಿಸಿನೆಸ್ ಪ್ಲಾನ್ ಕೊಡಿ ಅಂತ ಅವರು ಹೇಳ್ತಾರೆ। ಬಿಸಿನೆಸ್ ಪ್ಲಾನ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ। ಇದೀಗ ಸ್ವಾಮಿಯನ್ನ ವೈದ್ಯಕೀಯ ಪರೀಕ್ಷೆಗಾಗಿ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಗೆ ಕರೆದೊಯ್ಯಲಾಗಿದೆ। ಬಾಲಕಿಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪದ ಹಿನ್ನೆಲೆಯಲ್ಲಿ ಪುರುಷತ್ವ ಪರೀಕ್ಷೆ ನಡೆಸಲಾಗ್ತಾ ಇದೆ। ಗದಗ ಜಿಲ್ಲೆಯ ಅರಿಶಿಗೋಡಿಯ ಗ್ರಾಮಕ್ಕೆ ಪಾಚಿಗಟ್ಟಿದ ನೀರು ಸರಬರಾಜು ಮಾಡಲಾಗ್ತಾ ಇದೆ। ಹೌದು 2000 ಕ್ಕೂ ಹೆಚ್ಚು ಜನರಿರುವ ಊರಿಗೆ ಮಲಿನವಾದ ಕೆರೆಯಿಂದ ನೀರು ಸರಬರಾಜು ಮಾಡಲಾಗ್ತಾ ಇದೆ। ಕೆರೆಯಲ್ಲಿ ಪಾಚಿ ಹೆಚ್ಚಾಗಿದ್ದಕ್ಕೆ ಹಾವುಗಳು ಕೂಡ ಸೇರಿಕೊಂಡಿದ್ದಾವೆ। ಆದ್ರಿಂದ ಕೆರೆ ಸ್ವಚ್ಛ ಮಾಡಿಸುವಂತೆ ನ್ಯೂಸ್ 18 ಕನ್ನಡದ ಜೊತೆ ಗ್ರಾಮಸ್ಥರು ತಮ್ಮ ಗೋಳನ್ನು ಹೇಳಿಕೊಂಡಿದ್ದಾರೆ। ಮಾಡಿಸ್ರೋಟರೆ ಪಂಚಾಯತರಿ ಹೇಳಿ ಸಾಕಾತ ನಮಗೆ, ಯಾಕಂದ್ರೆ ನಾವು ಪಂಚಾಯತಿ ಅಧ್ಯಕ್ಷ ಆಗಿದೀವಿ, ಇವರು ಪಂಚಾಯತಿ ಅಧ್ಯಕ್ಷ ಆಗಿದಾರೆ। ಈ ಟೈಪ್ ಹೊರಸ ಎಂದು ಆಗಿಲ್ಲ। ವಿಡಿಯೋ ಅಂತ ಸನೇಕ ಬರದ್ರೆ ಇಲ್ಲೇ ಬಾಳಂದ್ರೆ ಮೆಂಬರ್ ಗೆ ಅವರು ಬರೋದು ಯಾವಾಗ ಅಂದ್ರೆ ವರ್ಷಕ್ಕೊಮ್ಮೆ ಕೆರೆ ತುಂಬಿಸ್ತಾರೆ, ಇದಕ್ಕೊಂದು ಇದನ್ನ ಮಾಡ್ತಾರೆ ಬಾಗಿನ ಅಂತ ಹೇಳಿ, ಅದೊಂದು ಅದ್ದೂರಿಯಾಗಿ ಫೋಟೋ ಹೊಡ್ಕೊಂಡು ಸಿಸ್ಟಮ್ ಮಾಡಿ ಆರ್ತಿ ಮಾಡಿ ಮುತ್ತೈದೆಯರಿಗೆ ಇಟ್ಟು ಹೋಗಿ ಬಿಡ್ತಾರೆ। ಫೈಲ್ ನೋಡಿ ಅದನ್ನ ಈಗ ಆಟನ। ಮುದ್ದೇಬಿಹಾಳ ಅಬಕಾರಿ ಇನ್ಸ್ಪೆಕ್ಟರ್ ಜ್ಯೋತಿ ಮೇತ್ರಿ ಕೊನೆಗೂ ಅಮಾನತಾಗಿದ್ದಾರೆ। ಜ್ಯೋತಿ ಅವರು ಅಬಕಾರಿ ಕಚೇರಿಯಲ್ಲಿ ಹಣಕ್ಕೆ ಬೇಡಿಕೆ ಇಟ್ಟಿದ್ರು। ಬಾರ್ ಮಾಲೀಕರ ಜೊತೆಗೆ ಕುಳಿತು ಹಣ ಕೇಳಿರುವಂತ ವಿಡಿಯೋ ವೈರಲ್ ಆಗಿತ್ತು। ಆದ್ರಿಂದ ಜ್ಯೋತಿ ಮೇತ್ರಿಯನ್ನ ಅಮಾನತುಗೊಳಿಸಿ ಬೆಂಗಳೂರು ಅಬಕಾರಿ ಆಯುಕ್ತರಿಂದ ಆದೇಶ ಹೊರಡಿಸಿದ್ದಾರೆ। ಅತೃಪ್ತರ ಎಚ್ಚರಿಕೆಗೆ ಸಿಎಂ ಬೊಮ್ಮಾಯಿ ಬೆದರಿದಂತೆ ಕಾಣ್ತಾ ಇದೆ। ನಾಳೆ ಸಿಎಂ ಬೊಮ್ಮಾಯಿ ದೆಹಲಿಗೆ ತೆರಳ್ತಾ ಇದ್ದಾರೆ। ಇನ್ನ ಭಾನುವಾರ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರಂತೆ। ಸಂಪುಟ ವಿಸ್ತರಣೆ ಕುರಿತು ವರಿಷ್ಠರ ಜೊತೆ ಚರ್ಚಿಸುತ್ತಾರಂತೆ। ಒಂದು ವೇಳೆ ವರಿಷ್ಠರು ಗ್ರೀನ್ ಸಿಗ್ನಲ್ ಕೊಟ್ರೆ ಈ ತಿಂಗಳೇ ಸಂಪುಟ ವಿಸ್ತರಣೆಯಾಗೋ ನಿರೀಕ್ಷೆ ಇದೆ। ಸಿದ್ದರಾಮಯ್ಯ ಪರದೇಶಿ ಗಿರಾಕಿ, ಚಾಮುಂಡಿ ಕ್ಷೇತ್ರದಲ್ಲಿ ಹೀನಾಯವಾಗಿ ಸೋತು ಬಾದಾಮಿಗೆ ಬಂದಿದ್ದೀರಿ, ಈಗ ಬಾದಾಮಿಯಲ್ಲೂ ಕೂಡ ನೆಲೆ ಇಲ್ಲದ ನೀನು ಕ್ಷೇತ್ರ ಹುಡುಕಾಡ್ತಾ ಇದೀಯಾ ಅಂತ ಸಿದ್ದರಾಮಯ್ಯ ವಿರುದ್ಧ ಶ್ರೀರಾಮುಲು ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ದಾರೆ। ಒಬ್ಬ ಸಿಎಂ ಆಗಿದ್ದ ವ್ಯಕ್ತಿಯನ್ನ ಚಾಮುಂಡೇಶ್ವರಿ ಕ್ಷೇತ್ರದ ಜನರು ಹೀನಾಯವಾಗಿ ಸೋಲಿಸಿದ್ರು। ಸಿದ್ದರಾಮಯ್ಯ ಪರದೇಶಿ ಗಿರಾಕಿ ತರ ಕ್ಷೇತ್ರ ಹುಡುಕಿಕೊಂಡು ಹೋಗ್ತಿದ್ದಾರೆ, ಈಗ ನಿನ್ನ ಕ್ಷೇತ್ರ ಯಾವುದು ಅಂತ ಮೊದಲು ನೀನು ಹೇಳು, ಆಮೇಲೆ ನನ್ನ ಬಗ್ಗೆ ಮಾತನಾಡು ಅಂತ ಸವಾಲು ಹಾಕಿದ್ದಾರೆ। ನಿಮಗೆ ಚಾಮುಂಡಿ ಕ್ಷೇತ್ರದಿಂದ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಒಬ್ಬ ಮುಖ್ಯಮಂತ್ರಿಗಳಾದಂತ ವ್ಯಕ್ತಿಗಳನ್ನ ಚಾಮುಂಡೇಶ್ವರಿ ಕ್ಷೇತ್ರದ ಹೀನಾಯವಾಗಿ ಸೋಲಿಸಿದ್ರು। ಸೋಲಿಸಿದ ನಂತರ ಪುನಃ ಬಾದಾಮಿಯಿಂದ ಅಲ್ಲಿ ನಿಂತು ಗೆದ್ದ್ರಿ। ಇವತ್ತು ಯಾವ ರೀತಿಯಲ್ಲಿ ಅಂದ್ರೆಗಿನ ಅಂದ್ರೆ ಒಬ್ಬ ಪರದೇಶಿ ಗಿರಾಕಿ ಅಂದ್ರೆ ಗೊತ್ತಲ್ಲ, ಇವತ್ತು ಕ್ಷೇತ್ರವನ್ನು ಹುಡುಕೊಂಡು ಹೋಗ್ತಾ ಇದ್ದಾರೆ। ನಾನು ಕೇಳೋದು ಇಷ್ಟೇ ಅವರಿಗೆ, ನೀನು ಒಬ್ಬ ಮುಖ್ಯಮಂತ್ರಿ ಆದಂತ ವ್ಯಕ್ತಿ, ನಿನಗೆ ಮುಖ್ಯ ನಿನ್ನ ಕ್ಷೇತ್ರ ಯಾವುದಂತ ಹೇಳಿ ಫಸ್ಟ್ ಹೇಳು, ಆಮೇಲೆ ನನ್ನ ಬಗ್ಗೆ ಮಾತಾಡು। ಕಾಂಗ್ರೆಸ್ ನಾಯಕರು ಬಿಜೆಪಿ ಶಾಸಕ ಈಶ್ವರಪ್ಪ ಫೋಟೋ ಹಾಕಿ ಕರೆನ್ಸಿ ನೋಟ್ ಸಿದ್ಧಪಡಿಸಿದ್ದಾರೆ। ಈಶ್ವರಪ್ಪ ಫೋಟೋ ಇರೋ ನೋಟನ್ನ ಹಂಚಿಕೊಳ್ಳುವ ಮೂಲಕ ಆಪರೇಷನ್ ಕಮಲವನ್ನ ಕಾಂಗ್ರೆಸ್ ಗೇಲಿ ಮಾಡಿದೆ। ಶಾಸಕ ಸಂಗಮೇಶ್ಗೆ ನಾನು ನೀಡಿದ್ದು 500 ಕೋಟಿ ಆಫರ್ ಎಂಬ ಈಶ್ವರಪ್ಪ ಹೇಳಿಕೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಈ ರೀತಿ ವ್ಯಂಗ್ಯವಾಡ್ತಾ ಇದೆ। ಶ್ರೀರಾಮ್ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ಗೆ ಜೀವ ಬೆದರಿಕೆ ಕರೆಗಳು ಬರ್ತಾ ಇದ್ದಾವೆ। ಕರೆಗಳ ಬಗ್ಗೆ ಸ್ವತಃ ಪ್ರಮೋದ್ ಮುತಾಲಿಕ್ ಅವರೇ ಹುಕ್ಕೇರಿ ಠಾಣೆಗೆ ತೆರಳಿ ದೂರು ಕೂಡ ನೀಡಿದ್ದಾರೆ। ನ್ಯೂಸ್ 18 ಜೊತೆ ಮಾತನಾಡಿದ ಪ್ರಮೋದ್ ಮುತಾಲಿಕ್, ನನಗೆ ಬೇರೆ ಬೇರೆ ನಂಬರ್ಗಳಿಂದ ಕರೆಗಳು ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜೀವ ಬೆದರಿಕೆ ಹಾಕಲಾಗ್ತಾ ಇದೆ, ಕೊಚ್ಚಿ ಕೊಚ್ಚಿ ತುಂಡು ಮಾಡಿ ನಾಯಿಗೆ ಬಿಸಾಕ್ತೇನೆ ಅಂತ ಹೀನಾಯವಾದಂತ ಶಬ್ದಗಳಿಂದ ನಿಂದಿಸ್ತಾ ಇದ್ದಾರೆ ಅಂತ ಮುತಾಲಿಕ್ ಹೇಳಿಕೆ ಕೊಟ್ಟಿದ್ದಾರೆ। ಆಮ್ ಆದ್ಮಿ ಪಕ್ಷ ಇಸುಧನ್
ಗದ್ವಿಯನ್ನ ಗುಜರಾತ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಿಸಲಾಗಿದೆ. ಡಿಸೆಂಬರ್ 1 ಮತ್ತು 5 ರಂದು ಎರಡು ಹಂತದಲ್ಲಿ ಗುಜರಾತ್ ವಿಧಾನಸಭೆ ಚುನಾವಣೆಗೆ ಮತದಾನ ನಡೆಯಲಿದೆ. ಸರ್ವೋಯೊಂದರಲ್ಲಿ ಮಾಜಿ ಪತ್ರಕರ್ತ ಮತ್ತು ಟಿವಿ ನಿರೂಪಕ ಇಸುಧನ್ ಗದ್ವಿ ಪರ 73 ರಷ್ಟು ಮತ ಬಿದ್ದಿದ್ದಾವೆ. ಪಂಜಾಬ್ನಲ್ಲಿ ಇದೇ ರೀತಿಯ ಸಮೀಕ್ಷೆ ನಂತರ ಎಎಪಿ ಭಗವಂತ್ ಮಾನ್ ಅವರನ್ನು ಕೂಡ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಲಾಗಿತ್ತು.